ಹಾಯ್, ಕನ್ನಡದಲ್ಲಿ ವೆಬ್ ಡೆವಲಪ್ಮೆಂಟ್ ಸೀರೀಸ್ ಆಫ್ ವಿಡಿಯೋಸ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಹೌ ಟು ಆ್ಯಡ್ ಅಬರ್ವೇಷನ್ಸ್ ಟು ಯುವರ್ ಎಚ್ ಟಿ ಎಮ್ ಎಲ್ ಪೇಜ್, ಅಂದರೆ ನಿಮ್ಮ ಎಚ್ ಟಿ ಎಮ್ ಎಲ್ ಪೇಜಸ್ಸಲ್ಲಿ ಅಬರ್ವೇಷನ್ ಹೇಗೆ ಆ್ಯಡ್ ಮಾಡೋದು ಅಂತ ನೋಡೋಣ. ಅಬರ್ವೇಷನ್ ಅಂದರೆ ಏನು ಹೇಳಿ, WWW ಅಂದರೆ ವರ್ಲ್ಡ್ ವೈಡ್ ವೆಬ್ ಅಲ್ವಾ. ಸೊ ನಿಮ್ಮ ಒಂದು ವೆಬ್ ಪೇಜಲ್ಲಿ ಈಗ WWW ಅಂತ ಇದ್ದರೆ, ಅದ್ರ ಮೇಲೆ ಒಂದು ಕರ್ಸರ್ ತಗೊಂಡೋದ್ರೆ ಹೇಗೆ ನಿಮಗೆ ವರ್ಲ್ಡ್ ವೈಡ್ ವೆಬ್ ಅಂತ ತೋರಿಸ್ಬೇಕು, ಅಥವಾ ಎಚ್ ಟಿ ಎಮ್ ಎಲ್ ಅಂದರೆ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್, ಎಚ್ ಟಿ ಎಮ್ ಎಲ್ ಮೇಲೆ ನೀವು ಕರ್ಸರ್ ಪ್ಲೇಸ್ ಮಾಡಿದ ತಕ್ಷಣ ನಿಮಗೆ ಒಂದು ಪಾಪಪ್ ಅಲ್ಲಿ ಚಿಕ್ಕದಾಗಿ ನಿಮಗೆ ಅದರ ಎಕ್ಸ್ಪ್ಲನೇಷನ್ ಬರುತ್ತೆ, ಅದನ್ನ ಅಬರ್ವೇಷನ್ ಅಂತ ಕರೀತಾರೆ. ಸೊ ಬನ್ನಿ, ಈ ಅಬರ್ವೇಷನ್ನ ಹೇಗೆ ಅಚೀವ್ ಮಾಡೋದು ನಿಮ್ಮ ಎಚ್ ಟಿ ಎಮ್ ಎಲ್ ಪೇಜಲ್ಲಿ ಅಂತ ನೋಡೋಣ. ನಾವು ಅಬರ್ವೇಷನ್ನ ಆ್ಯಡ್ ಮಾಡೋದಕ್ಕೆ ABBR ಟ್ಯಾಗ್ ಅಂದರೆ ಅಬರ್ವೇಷನ್ ಟ್ಯಾಗ್ನ ಯೂಸ್ ಮಾಡಬೇಕಾಗುತ್ತೆ, ಅಥವಾ ಎಲಿಮೆಂಟ್ನ ಯೂಸ್ ಮಾಡಬೇಕಾಗುತ್ತೆ. ದ ಫಸ್ಟ್ ಪಾಯಿಂಟ್ ನೋಡೋದಾದ್ರೆ, ದ ಎಲಿಮೆಂಟ್ ಅಬರ್ವೇಷನ್ ABBR ಟ್ಯಾಗ್ ಡಿಫೈನ್ಸ್ ಆ್ಯನ್ ಅಬರ್ವೇಷನ್ ಆರ್ ಆ್ಯನ್ ಆಕ್ರಾನಿಮ್ ಲೈಕ್ HTML, CSS, Mr., DR, ASAP, ATM. ಕ್ಲಿಯರ್ ಅಲ್ಲ? ಈ ರೀತಿ ಶಾರ್ಟ್ ಫಾರ್ಮಲ್ಲಿ ಇರೋದ್ರದ್ದು ಎಕ್ಸ್ಪ್ಯಾನ್ಷನ್ನ ನೀವು ಅಬರ್ವೇಷನ್ ಅಂತ ಹೇಳ್ತಾರೆ. ಸೊ ಅದನ್ನು ನೀವು ಕೊಡೋದಕ್ಕೆ ನೀವು ABBR ಟ್ಯಾಗ್ನ ಯೂಸ್ ಮಾಡಬೇಕು. ಮೇಕಿಂಗ್ ಅಬರ್ವೇಷನ್ಸ್ ಕೆನ್ ಗಿವ್ ಯೂಸ್ಫುಲ್ ಇನ್ಫಾರ್ಮೇಷನ್ ಟು ದ ಬ್ರೌಸರ್, ಟ್ರಾನ್ಸ್ಲೇಷನ್ ಸಿಸ್ಟಮ್ ಆ್ಯಂಡ್ ಸರ್ಚ್ ಇಂಜಿನ್ಸ್. ಗೊತ್ತಾಯ್ತಲ್ಲ? ಸೊ ನೀವು ಅಬರ್ವೇಷನ್ಸ್ನ ಆ್ಯಡ್ ಮಾಡೋದ್ರಿಂದ ಸರ್ಚ್ ಇಂಜಿನ್ ಕೂಡ ನಿಮ್ಮ ಪರ್ಟಿಕ್ಯುಲರ್ ಪೇಜಸ್ನ ಲಿಸ್ಟ್ ಮಾಡಿ ರ್ಯಾಂಕಿಂಗಲ್ಲಿ ಕೂಡ ಯೂಸ್ ಆಗುತ್ತೆ ಇದು. ಮತ್ತು ಟಿಪ್ ನೋಡೋದಾದ್ರೆ, ಯೂಸ್ ದ ಗ್ಲೋಬಲ್ ಅಬರ್ವೇಷನ್ ಟೈಟಲ್ ಆಟ್ರಿಬ್ಯೂಟ್ ಟು ಶೋ ದ ಡಿಸ್ಕ್ರಿಪ್ಷನ್ ಆಫ್ ಆನ್ ಅಬರ್ವೇಷನ್ ಆರ್ ಅಕ್ರಾನಿಮ್ ವೆನ್ ಮೌಸ್ ಇಸ್ ಓವರ್ ಆನ್ ದಟ್ ಎಲಿಮೆಂಟ್. ಅಂದರೆ ಮೌಸ್ನ ನೀವು ಆ ಅಬರ್ವೇಷನ್ ಎಲಿಮೆಂಟ್ ಮೇಲೆ ತಗೊಂಡೋದ ತಕ್ಷಣ ಅದ್ರ ಎಕ್ಸ್ಪ್ಯಾನ್ಷನ್ ಕೊಡೋದಕ್ಕೆ ನಾವು ಟೈಟಲ್ ಆಟ್ರಿಬ್ಯೂಟ್ನ ಯೂಸ್ ಮಾಡಬೇಕಾಗುತ್ತೆ ಅಬರ್ವೇಷನ್ ಟ್ಯಾಗ್ ಒಳಗಡೆ. ಓಕೆ, ಸೊ ನೀವಿಲ್ಲಿ ನೋಡ್ಬೋದು ಸಿಂಟ್ಯಾಕ್ಸ್. ನೀವು ಒಂದು ಪ್ಯಾರಾಗ್ರಾಫ್ ಒಳಗಡೆ, ದ INR ಇಸ್ ದಿ ಕರೆನ್ಸಿ ಸೈನ್ ಆಫ್ ಇಂಡಿಯಾ. ಸೊ INR ಅಂತ ನಿಮಗೆ ಜಸ್ಟ್ ದಿ INR ಇಸ್ ಕರೆನ್ಸಿ ಸೈನ್ ಆಫ್ ಇಂಡಿಯಾ ಅಂತ ಬರುತ್ತೆ, ಬಟ್ INR ಮೇಲೆ ನೀವು ಕರ್ಸರ್ ತಗೊಂಡು ಹೋದಾಗ ನಿಮಗೆ ಇಂಡಿಯನ್ ನ್ಯಾಷನಲ್ ರುಪಿ ಅಂತ ತೋರಿಸುತ್ತೆ. ಸೊ ಬನ್ನಿ, ನಾವು ಈ ಪರ್ಟಿಕ್ಯುಲರ್ ಡೆಮೋನ ಸಿಸ್ಟಮಲ್ಲಿ ನೋಡೋಣ. ಸೊ ಒಂದು ಪ್ಯಾರಾಗ್ರಾಫ್ನ ಆ್ಯಡ್ ಮಾಡೋಣ. ಡೆಮೋ ಸೊ ಸೇವ್ ಮಾಡಿ ಈ ಪರ್ಟಿಕ್ಯುಲರ್ ಫೈಲ್ ಬಿಫೋರ್ ವಿ ಪ್ರೊಸೀಡ್ ಫರ್ದರ್. ಐ ಆಮ್ ಸೇವಿಂಗ್ ದಿಸ್ ಆಸ್ ಅ ಸೆಷನ್ 9 ಆ್ಯಂಡ್ ABBR. ಆಲ್ಸೋ ಮೇಕ್ ಶೂರ್ ನೀವು ನೋಟ್ ಪ್ಯಾಡಲ್ಲಿ HTML ಫೈಲ್ನ ಡೆವಲಪ್ ಮಾಡಬೇಕಾದ್ರೆ ಅಥವಾ ವೆಬ್ ಪೇಜ್ನ ಡೆವಲಪ್ ಮಾಡಬೇಕಾದ್ರೆ ನೀವು ಆಲ್ ಫೈಲ್ ಅಂತ ಚೂಸ್ ಮಾಡಬೇಕು. ಸೇವ್ ಆ್ಯಸ್ ಟೈಪ್ ಮತ್ತು ಎಕ್ಸ್ಟೆನ್ಷನ್ ಆಫ್ ಫೈಲ್ ನೇಮ್ ಏನಿರಬೇಕು, HTML. ಓಕೆ, ಸೇವ್ ಮಾಡಿ. ಸೇವ್ ಮಾಡಾದ್ಮೇಲೆ ನಾನು ಈ ಪರ್ಟಿಕ್ಯುಲರ್ ಫೈಲ್ನ ಕ್ರೋಮ್ ಬ್ರೌಸರಲ್ಲಿ ರನ್ ಮಾಡ್ತಿದ್ದೀನಿ. ಯು ಕ್ಯಾನ್ ಓಪನ್ ಇನ್ ಎನಿ ಆಫ್ ದ ಬ್ರೌಸರ್. ಓಕೆ, ಸೊ ನೀವಿಲ್ಲಿ ನೋಡ್ಬೋದು ಅಬರ್ವೇಷನ್ ಡೆಮೋ ಅಂತ ನಾನು ಏನು ಇಲ್ಲಿ ಟೈಪ್ ಮಾಡಿದ್ದೀನಿ ಈ ಪ್ಯಾರಾಗ್ರಾಫ್ ಒಳಗಡೆ, ಅದು ಬರ್ತಿದೆ. ಬಟ್ ನಾನು ಇವಾಗ ದಿ INR ಇಸ್ ದಿ ಇಸ್ ಸೊ ಸೇವ್ ಮಾಡಿ ರೀರನ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು ದ INR ಈಸ್ ಕರೆನ್ಸಿ ಸಿಂಬಲ್ ಆಫ್ ಇಂಡಿಯನ್ ನ್ಯಾಷನಲ್ ರುಪೀಸ್ ಅಂತ ಬರ್ತಾ ಇದೆ. ಬಟ್ ನಾನು ಈ INR ಮೇಲೆ ಕರ್ಸರ್ ತಗೊಂಡೋದ ತಕ್ಷಣ ಇಂಡಿಯನ್ ನ್ಯಾಷನಲ್ ರುಪಿ ಅಂತ ಬರಬೇಕು. INR ಈಸ್ ಕರೆನ್ಸಿ ಸಿಂಬಲ್ ಆಫ್ ಇಂಡಿಯನ್ ಕರೆನ್ಸಿ ಅಂತ ಹಾಕ್ತೀನಿ ನಾನು ಇಂಡಿಯನ್. ಸೊ ಓಕೆನಾ? ಸೊ INR ಮೇಲೆ ಬ್ರೌಸ್ ಕರ್ಸರ್ನ ತಗೊಂಡೋದ ತಕ್ಷಣ ನನಗೆ ಇಂಡಿಯನ್ ನ್ಯಾಷನಲ್ ರುಪೀಸ್ ಅಂತ ಬರಬೇಕು. ನೋಡೋಣ ಅದನ್ನೇನು ಮಾಡೋದು ಅಂತ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ABBR ಟ್ಯಾಗ್ನ ಯೂಸ್ ಮಾಡಬೇಕು. ABBR ಟ್ಯಾಗ್ನ ಯೂಸ್ ಮಾಡಿದ್ರೆ ಅದು ಅಬರ್ವೇಷನ್ ಅಂತ ಡಿಫೈನ್ ಆಗುತ್ತೆ. ರೀಫ್ರೆಶ್ ಮಾಡಿ. ಸಿನ್ಸ್ ನಾವೇನೂ ಟೈಟಲ್ ಕೊಟ್ಟಿಲ್ವಲ್ಲ, ಹಾಗಾಗಿ ಅದು ಏನೂ ತೋರಿಸ್ತಾ ಇಲ್ಲ. ಟೈಟಲ್ ಈಸ್ ಈಕ್ವಲ್ ಟು ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಟೈಟಲ್ ಏನಂತ ಕೊಟ್ಟಿದ್ದೀನಿ, ಅಬರ್ವೇಷನ್ ಸ್ಟಾರ್ಟ್ ಟ್ಯಾಗ್ ಒಳಗಡೆ ಇಂಡಿಯನ್ ನ್ಯಾಷನಲ್ ರುಪಿ ಅಂತ ಕೊಟ್ಟಿದ್ದೀನಿ. ಸೊ INR ಮೇಲೆ ಕರ್ಸರ್ ಪ್ಲೇಸ್ ಮಾಡಿದ ತಕ್ಷಣ ಇಂಡಿಯನ್ ನ್ಯಾಷನಲ್ ರುಪಿ ಅಂತ ಬರುತ್ತೆ. ರಿಫ್ರೆಶ್ ಮಾಡಿ ನಿಮ್ಮ ವೆಬ್ ಪೇಜ್ನ. ನೀವಿಲ್ಲಿ ನೋಡಿ INR ಕೆಳಗಡೆ ಡಾಟ್ ಡಾಟ್ ಆಡಿದೆ, ವಿಚ್ ಇಂಡಿಕೇಟ್ಸ್ ಇದು ಅಬರ್ವೇಷನ್ ಇದೆ ಅಂತ. ನೀವು ಅಲ್ಲಿಗೆ ಕರ್ಸರ್ ತಗೊಂಡೋದ ತಕ್ಷಣ ನೀವಿಲ್ಲಿ ನೋಡ್ಬೋದು ಇಂಡಿಯನ್ ನ್ಯಾಷನಲ್ ರುಪೀಸ್ ಅಂತ ನಮಗೊಂದು ಪಾಪ್ಅಪ್ ವಿಂಡೋದಲ್ಲಿ ಬರ್ತಾ ಇದೆ. ಗೊತ್ತಾಯ್ತಲ್ಲ? ಸೊ ಅದೇ ರೀತಿ ನೀವು ಇನ್ನೊಂದು ಕ್ಯಾಡ್ ಮಾಡಬೇಕು ಅಂದರೆ WWW. ಸೊ ಫಾರ್ ಎಕ್ಸಾಂಪಲ್,
www ಅಂತ ಟೈಪ್ ಮಾಡೋಣ, ರಿಫ್ರೆಶ್. www ಅದು ಅಬರ್ವೇಷನ್ ಟ್ಯಾಗ್ ಒಳಗಡೆ ಇದೆ, ಬಟ್ ಟೈಟಲ್ ನಾನೇನು ಕೊಟ್ಟಿಲ್ಲ. ಇದ್ರ ಮೇಲೆ ಕರ್ಸರ್ ತಗೊಂಡು ಬಂದ ತಕ್ಷಣ ನಿಮಗೆ ವರ್ಲ್ಡ್ ವೈಡ್ ವೆಬ್ ಅಂತ ಪಾಪ್ ಅಪ್ ವಿಂಡೋ ಬರಬೇಕು. ಅದಕ್ಕೆ ಏನು ಮಾಡಬೇಕು, ಸ್ಟಾರ್ಟ್ ಅಟ್ರಿಬ್ಯೂಟ್ ಅಲ್ಲಿ ಸ್ಟಾರ್ಟ್ ಅಬರ್ವೇಷನ್ ಟ್ಯಾಗ್ ಅಲ್ಲಿ ನೀವು ಆ ಟೈಟಲ್ ಅಟ್ರಿಬ್ಯೂಟ್ ಒಳಗಡೆ ವರ್ಲ್ಡ್ ವೈಡ್ ವೆಬ್ ಹಾಕಿ ಸೇವ್ ಮಾಡಿ ರಿಫ್ರೆಶ್ ಮಾಡಿದ್ರೆ ನೀವಿಲ್ಲಿ ನೋಡ್ಬೋದು ವರ್ಲ್ಡ್ ವೈಡ್ ವೆಬ್ ಅಂತ ತೋರಿಸ್ತಾ ಇದೆ. ಈ ರೀತಿ ನೀವು ನಿಮ್ಮ ವೆಬ್ ಪೇಜ್ ಅಥವಾ HTML ಪೇಜಸ್ಲಿ ಅಬರ್ವೇಷನ್ನು ಮತ್ತು ಅದರದ್ದು ಕಂಪ್ಲೀಟ್ ಎಕ್ಸ್ಪ್ಲನೇಷನ್ನ ಆ್ಯಡ್ ಮಾಡ್ಬೋದು. ಹೋಪ್ಫುಲ್ಲಿ ನಿಮಗೆ ಈ ವಿಡಿಯೋದಲ್ಲಿ ಈ ಅಬರ್ವೇಷನ್ ಹೇಗೆ ಆ್ಯಡ್ ಮಾಡೋದು ನಿಮ್ಮ HTML ಫೈಲ್ಗೆ ಅಂತ ಗೊತ್ತಾಯಿತು ಅನ್ಕೋತೀನಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.